ಸೊ ಬೆಂಗಳೂರಲ್ಲಿ ಬೆಡ್ ಬ್ಲಾಕಿಂಗ್ ದಂಧೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ದಕ್ಷಿಣ ವಲಯ ವಾರ್ ರೂಮ್ನ ವರದಿ ಕೇಳಿದ್ದಾರೆ ಬಿಬಿಎಂಪಿ ಆಯುಕ್ತ ಗೌರವ್ ಗುಪ್ತಾ ವರದಿ ಸಲ್ಲಿಸಲಿದ್ದಾರೆ ವಲಯ ಉಸ್ತುವಾರಿಯ ವಿಶೇಷ ಆಯುಕ್ತೆಯಾಗಿರೋ ತುಳಸಿ ಸಂಸದ ತೇಜಸ್ವಿ ಸೂರ್ಯ ನೀಡಿದಂತಹ 10 ದೂರುಗಳ ವರದಿಯನ್ನು ಈಗ ಕಮಿಷನರ್ ಕೇಳಿದ್ದಾರೆ ಸೊ ಆ ವರದಿಯನ್ನು ಕೊಡಬೇಕೀಗ ಒಂದು ಕಡೆ ನೋಡಿದ್ರೆ ಸಿಸಿಬಿಗೆ ಟ್ರಾನ್ಸ್ಫರ್ ಆಗ್ತಿದ್ದ ಹಾಗೆ ತನಿಖೆ ಚುರುಕಾಗಿದೆ ಈಗಾಗಲೇ 17 ಆರೋಪಿಗಳಿದ್ದಾರೆ ಯಾವೆಲ್ಲ ವೈದ್ಯರು ಮತ್ತು ಪಿಆರ್ಒಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎಲ್ಲವೂ ಬೆಳಕಿಗೆ ಬರ್ತಾ ಇದೆ ಸಂಜೆ ಅಷ್ಟೊತ್ತಿಗೆ ಇನ್ನು ಸಾಕಷ್ಟು ಮಂದಿಯ ಬಂಧನ ಆಗೋ ಸಾಧ್ಯತೆ ಇದೆ ಮತ್ತೊಂದು ಕಡೆ ಈಗ ಬಿಬಿಎಂಪಿ ಆಯುಕ್ತರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಗೌರವ್ ಗುಪ್ತಾ ಅವರು ವರದಿ ಕೇಳಿದ್ದಾರೆ ದಕ್ಷಿಣ ವಲಯ ವಾರ್ ರೂಮ್ನ ವರದಿಯನ್ನ ಸೊ ಈಗ ಅದರ ಆಯುಕ್ತ ವಿಶೇಷ ಆಯುಕ್ತ ಆಗಿರುವಂತಹ ತುಳಸಿ ಮದಿನೇನಿ ಅವರು ಆ ವರದಿಯನ್ನ ಕೊಡಬೇಕು ಏನಾಗಿದೆ ಅಂತ ಯಾಕಂದ್ರೆ ವಾರ್ ರೂಮ್ನ ಸಂಪರ್ಕ ಇಲ್ಲದೆ ಈ ದಂಧೆಯನ್ನ ನಡೆಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಹೀಗಾಗಿ ವರದಿಯ ಡೀಟೇಲ್ಸ್ ಅನ್ನ ಕೇಳಿದ್ದಾರೆ ಬೆಡ್ಗಳು ಬ್ಲಾಕ್ ಆಗಿರೋದ್ರ ಬಗ್ಗೆ ಏನ್ ನಡೆದಿದೆ ವಿವರ ಕೊಡಿ ಅಂತ ಬಿಯು ನಂಬರ್ ಮತ್ತೆ SRFID ಅನ್ನು ಆಧರಿಸಿ ಕೇಸ್ಗಳ ಪೂರ್ಣ ಮಾಹಿತಿಯನ್ನ ಕಲೆ ಹಾಕೋ ಸಲುವಾಗಿ ಈಗ ಬಿಯು ನಂಬರ್ಗಳನ್ನು ಬಳಸಿಕೊಂಡೇ ಇವರು ಬೆಡ್ಗಳನ್ನ ಬ್ಲಾಕ್ ಮಾಡ್ಕೊಳ್ತಾ ಇದ್ದಿದ್ದು 10 ಕೇಸ್ಗಳ ಮೊಬೈಲ್ ನಂಬರ್ ಮತ್ತೆ ವಿಳಾಸವನ್ನ ಈಗ ಕಲೆ ಹಾಕಲಾಗಿದೆ ಸೊ ಈ ಎಲ್ಲದರ ಡೀಟೇಲ್ಸ್ ಬಿಬಿಎಂಪಿ ಆಯುಕ್ತರ ಕೈ ಸೇರ್ತಾ ಇದೆ ಯಾವ ಆಸ್ಪತ್ರೆಗೆ ಬುಕ್ ಆಗಿದ್ದು ಮತ್ತೆ ಬಿಲ್ ಎಷ್ಟು ಕೊಡಲಾಗಿದೆ ಅಂತ ದುಡ್ಡು ಹಾಕಿಸ್ಕೊಳ್ತಾರೆ ಅದಾದ ಮೇಲೆ ಬೆಡ್ ಅಲಾಟ್ ಮಾಡ್ತಾರೆ ಆ ಎಲ್ಲದರ ವಿವರ ಗುತ್ತಿಗೆ ಸಿಬ್ಬಂದಿಯ ಕುರಿತು ಕೂಡ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ ಈಗಾಗಲೇ ಆ ಎಲ್ಲರನ್ನು ಕೂಡ ಗೇಟ್ ಪಾಸ್ ಕೊಟ್ಟು ಕಳಿಸಿದ್ದಾರೆ ಜೊತೆಗೆ ವೈದ್ಯರು ಅಧಿಕಾರಿಗಳ ಗಮನಕ್ಕೆ ಯಾಕೆ ಈ ದಂಧೆ ಬರಲಿಲ್ಲ ಅನ್ನೋ ಮಾಹಿತಿಯನ್ನು ಅಂದರೆ ವೈದ್ಯರು ಇದ್ದಾರೆ ಇದರಲ್ಲಿ PRO ಇದ್ದಾರೆ ಬಟ್ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಅಥವಾ ಹಿರಿಯ ವೈದ್ಯರಿಗೆ ಯಾಕೆ ಇದು ಗಮನಕ್ಕೆ ಬರಲಿಲ್ಲ ಅವ್ರ ಗಮನಕ್ಕೆ ಬರದೆ ಇಷ್ಟು ದಿನ ಇಷ್ಟು ದೊಡ್ಡ ದಂಧೆ ಹೀಗೆ ಹೇಗೆ ನಡೀತಾ ಇತ್ತು ಈ ಎಲ್ಲದರ ಬಗ್ಗೆ ಸದ್ಯ ವರದಿಯನ್ನು ಕೇಳಿದ್ದಾರೆ ಬಿಬಿಎಂಪಿ ಆಯುಕ್ತ ಗೌರವ್ ಗುಪ್ತಾ ಇನ್ನು ಯಾವೆಲ್ಲ ಕೇಸ್ಗಳಿಗೆ ಈ ರೀತಿ ಬೆಡ್ ಬ್ಲಾಕನ್ನು ಮಾಡಿಕೊಂಡಿದ್ದಾರೆ ಅದರ ನಂಬರ್ಗಳು ವಿಳಾಸಗಳು ಎಲ್ಲವನ್ನು ಕಲೆ ಹಾಕೋ ಕೆಲಸ ನಡೀತಾ ಇದೆ ಯಾವೆಲ್ಲ ಸಿಬ್ಬಂದಿ ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಅವರೆಲ್ಲರ ಬಗ್ಗೆ ಮಾಹಿತಿ ಪಡೆದುಕೊಳ್ತಾ ಇದ್ದಾರೆ ಮತ್ತು ಯಾಕೆ ಯಾರ ಗಮನಕ್ಕೂ ಬರಲಿಲ್ಲ ಇದು ಅಥವಾ ಗಮನಕ್ಕೆ ಬಂದು ಸುಮ್ಮನಿದ್ರ ಅಥವಾ ಅಲ್ಲಿಯೂ ಯಾರಾದರೂ ಇನ್ವಾಲ್ವ್ ಆಗಿದ್ದಾರಾ ಇದೆಲ್ಲವನ್ನು ನೋಡಬೇಕಾಗುತ್ತಲ್ಲ ಅದೆಲ್ಲದರ ನಿಟ್ಟಿನಲ್ಲಿ ಈಗ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಂದಿನಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಂದಿನಿ ಈಗ ಬೆಂಗಳೂರಿನ ಬೆಡ್ ಬ್ಲಾಕ್ ದಂಧೆಗೆ ಸಂಬಂಧಪಟ್ಟ ಹಾಗೆ ಬಿಬಿಎಂಪಿ ಆಯುಕ್ತರು ವರದಿ ಕೇಳಿದ್ದಾರೆ ಸೊ ಇದರಲ್ಲಿ ಮತ್ತೆ ಇನ್ಯಾರೆಲ್ಲರ ಮುಖ ಬಯಲಾಗುತ್ತೆ ಅಂತ ವಿಜಯ ವೀರಪ್ಪ ಬೆಡ್ ಬ್ಲಾಕ್ ದಂಧೆ ದಕ್ಷಿಣ ವಲಯದ ವಾರ್ ರೂಮ್ನ ಬೆಡ್ ಬ್ಲಾಕ್ ದಂಧೆ ಏನಿದೆ ಇದು ಇಡೀ ಬಿಬಿಎಂಪಿ ವ್ಯವಸ್ಥೆಯನ್ನ ಅಲ್ಲಕಲ್ಲೋಲ ಮಾಡಿದೆ ಜನರ ದೃಷ್ಟಿಯಲ್ಲಿ ಇವರು ಎಷ್ಟು ಹೀನಾಯ ಹಂತಕ್ಕೆ ತಲುಪೋದೋ ಆ ಹಂತಕ್ಕೆ ತಲುಪಿದ್ದಾರೆ ಈ ನಿಟ್ಟಿನಲ್ಲಿ ಬಿಬಿಎಂಪಿ ಚೀಫ್ ಕಮಿಷನರ್ ಗೌರವ್ ಗುಪ್ತಾ ಆ ವಲಯದ ಉಸ್ತುವಾರಿಯ ಹೊಣೆಯನ್ನು ಹೊತ್ತಂತಹ ಹಣಕಾಸು ವಿಭಾಗದ ಆ ವಲಯದ ವಿಶೇಷ ಆಯುಕ್ತ ತುಳಸಿ ಮದಿನಿನಿಂದ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೇಳಿದ್ದಾರೆ ಈ ಮಾಹಿತಿಯಲ್ಲಿ ಏನೆಲ್ಲ ಇರಬೇಕು ಅಂತ ಹೇಳಿ ಸೂಕ್ಷ್ಮವಾಗಿ ಹೇಳಿದ್ದಾರೆ ಅಂದ್ರೆ ನಿನ್ನೆ ಸಂಸದರು ಬಯಲಿಗೆಳೆದಂತಹ ಪ್ರಕರಣದಲ್ಲಿ 10 ಕೇಸ್ಗಳನ್ನ ಹೇಳಿದ್ದಾರೆ ಆ 10 ಕೇಸ್ಗಳ ಬಿಯು ನಂಬರ್ SRFID ಸೇರಿದಂತೆ ಎಲ್ಲಾ ಮಾಹಿತಿಯೂ ಇನ್ಕ್ಲೂಡ್ ಆಗಿರ್ಬೇಕು ಜೊತೆಗೆ ಪ್ರತಿನಿತ್ಯ ಮಧ್ಯರಾತ್ರಿಯಲ್ಲೇ ಬೆಡ್ಗಳು ಬುಕ್ ಆಗ್ತಿದ್ಯಾ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕಾಗಿದೆ ಜೊತೆಗೆ ಯಾರಿಗೆಲ್ಲ ICU ಬೆಡ್ಗಳನ್ನ ಇವರು ಮಾಡಿಕೊಟ್ಟಿದ್ದಾರೆ ಅವರ ಕಾಂಟ್ಯಾಕ್ಟ್ ನಂಬರ್ಗಳನ್ನ ಹಾಗೂ ಬಿಲ್ ಜನರೇಟರ್ ಆಗಿದೆ ಆ ಬಿಲ್ಗಳ ಮಾಹಿತಿಯನ್ನು ನೀಡಬೇಕಾಗಿದೆ ಈಗ ಸದ್ಯಕ್ಕೆ ನೀಡಿರುವಂತಹ ಸೂಚನೆಯ ಪ್ರಕಾರ ಆ ವಾರ್ ರೂಮ್ ಅಲ್ಲಿ ಕೆಲಸ ಮಾಡ್ತೀರಾ ನಿನ್ನೆ ಯಾರೆಲ್ಲ ಲಿಸ್ಟ್ಗಳನ್ನ ಹೋದ್ರೋ ಆ 17 ಜನರನ್ನ ವಾಪಸ್ ಮನೆಗೆ ಕಳಿಸಲಾಗಿದೆ ಜೊತೆಗೆ ಯಾವುದು ತನಿಖೆ ಇರುತ್ತೆ ಅದಕ್ಕೆ ಒಳಪಡಬೇಕು ಅಂತ ಹೇಳಿ ಸೂಚನೆ ಕೊಡಲಾಗಿದೆ ಅಷ್ಟೇ ಅಲ್ದರ ಇವತ್ತಿಂದ ಹೊಸ ಸಿಬ್ಬಂದಿಗಳು ಅಂದ್ರೆ ಸಾಕ್ಷಿ ನಾಶ ಆಗ್ಬಹುದು ಅನ್ನೋ ಕಾರಣಕ್ಕೋಸ್ಕರ ಹೊಸ ಸಿಬ್ಬಂದಿಗಳನ್ನ ಕರೆಸ್ಕೋತಾ ಇದ್ದಾರೆ ಮೇಲ್ನೋಟಕ್ಕೆ ಈ ಪ್ರಕರಣವನ್ನ ಗಮನಿಸೋದಾದ್ರೆ ಸಂಪೂರ್ಣ ಮಾಹಿತಿಯನ್ನ ಅಂದ್ರೆ ಗ್ರೌಂಡ್ ನಲ್ಲಿ ಏನೆಲ್ಲ ಆಯ್ತು ಆ ಮಾಹಿತಿಯನ್ನ ನೀಡುವಂತೆ ವಿಶೇಷ ಆಯುಕ್ತಕ್ಕೆ ತಿಳಿಸಿದ್ದಾರೆ ಅವರು ಪಬ್ಲಿಕ್ ಟಿವಿಯನ್ನ ಸಂಪರ್ಕ ಪಡಿಸ ಮಾಡಿದಾಗ ಸ್ಪಷ್ಟಪಡಿಸಿರುವಂತಹ ವಿಷಯಗಳನ್ನ ಗಮನಿಸೋದಾದ್ರೆ 3 ವಿಷಯಗಳನ್ನ ಸ್ಪಷ್ಟಪಡಿಸಿದ್ದಾರೆ ಮಧ್ಯರಾತ್ರಿಯಲ್ಲಿ ಬೆಡ್ ಬ್ಲಾಕ್ ಆಗೋದು ಇದು ಒಂದೇ ವಲಯದಲ್ಲಿ ಅಲ್ಲ ಬೇರೆ ಬೇರೆ ವಲಯಗಳಲ್ಲೂ ಸಹ ಬ್ಲಡ್ ಬ್ಲಾಕ್ ಆಗುತ್ತೆ ಅದು ಯಾವುದು ಅನ್ನೋದು ಗೊತ್ತಾಗ್ಬೇಕು ತನಿಖೆ ಆಗಲಿ ಜೊತೆಗೆ ವಿಶೇಷ ಆಯುಕ್ತರು ವಾರ್ ರೂಮ್ ಅಲ್ಲೇ ಕುತ್ಕೊಳಕ್ ಆಗಲ್ಲ ಮಾನಿಟರ್ ಮಾತ್ರ ಮಾಡ್ತೀವಿ ಒಂದಿನಕ್ಕೆ 3 ಸಲ ವಿಸಿಟ್ ಮಾಡ್ತೀವಿ ಡಾಕ್ಟರ್ಸ್ ನ ನೇಮಕ ಮಾಡಿರ್ತೀವಿ ಇಷ್ಟೆಲ್ಲದ್ರ ಮಧ್ಯೆ ಸಮಸ್ಯೆ ಆಗಿದೆ ಅಂತ ಗೊತ್ತಾಗಿದ್ದೆ ನೆನ್ನೆ ಇನ್ನೂ ಸಮಸ್ಯೆ ಆಗಿದ್ಯಾ ಇಲ್ಲ ಸತ್ಯನ ಸುಳ್ಳ ಅಂತ ತಿಳ್ಕೊಳಕ್ಕೆ ತನಿಖೆ ಆಗಲಿ ಈಗಲೂ ಸಹ ತನಿಖೆ ಆಗ್ಲಿ ಅಂತ ಹೇಳ್ತಿದಾರೆ ಹೊರತು ಸ್ಪಷ್ಟವಾದಂತಹ ಚಿತ್ರಣವಾಗ್ಲಿ ಸ್ಪಷ್ಟವಾದಂತಹ ಮಾಹಿತಿ ಆಗ್ಲಿ ಯಾವುದು ನೀಡ್ತಿಲ್ಲ ಬಿಬಿಎಂಪಿ ಚೀಫ್ ಕಮಿಷನರ್ಗೆ ಆ ವಲಯದ ವ್ಯಾಪ್ತಿಯಲ್ಲಿ ಏನೆಲ್ಲ ನಡೀತು ಅನ್ನೋದ್ರ ಬಗ್ಗೆ ಇವತ್ತು ವರದಿ ಕೈ ಸೇರಲಿದೆ
ವಿಜಯ್. ನಂದಿನಿ, ಈಗ ವಲಯಕ್ಕೆ ಸೀಮಿತವಾಗಿ ಅಷ್ಟೇ ಇದು ಸೀಮಿತಗೊಳ್ಳುತ್ತಾ ಅಥವಾ ಏನು ನೋಡೋಣ. ಆ ಬಗ್ಗೆ ಮತ್ತೆ ನಿಮ್ಮ ಹತ್ರ ಮಾಹಿತಿ ಪಡೆದುಕೊಳ್ತೀನಿ, ಹಾಗೆ ಸಂಪರ್ಕದಲ್ಲಿರಿ ನಂದಿನಿ, ಮಾತಾಡಿಸ್ತೀನಿ. ಸದ್ಯಕ್ಕೆ ಇಷ್ಟೆಲ್ಲ ಮಾಹಿತಿಯನ್ನ ಕೇಳಿದ್ದಾರೆ ಆಯುಕ್ತರು, ಈ ಎಲ್ಲ ಮಾಹಿತಿ ಅವರ ಕೈ ಸೇರಬೇಕಾಗಿದೆ. ಬೆಡ್ ಬ್ಲಾಕ್ ದಂಧೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಬೆಳವಣಿಗೆಗಳ ನಡುವೆ ತೀವ್ರ ಚುರುಕನ್ನ ಪಡೆದುಕೊಂಡಿದೆ ಸಿಸಿಬಿ ತನಿಖೆ.